ಮದುವೆ. ಸಿರಾತ್ ತಾಲೂಕಿನಲ್ಲಿ ಇವತ್ತೇನು ಎಲ್ಲ ವರ್ಗದ ನಾಗರಿಕರಿಗೆ ರೈತರಿಗೆ ಏನು ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಲಸಿಕೆಗಳನ್ನು ಹಾಕೋದಕ್ಕೆ ಈಗ ಎಲ್ಲ ಹಂತದಲ್ಲಿ ಪ್ರಯತ್ನವನ್ನು ಈಗಾಗಲೇ ನಮ್ಮ ಘನ ಸರ್ಕಾರ ಕೈಗೊಂಡಿದೆ. ಅದರಲ್ಲೂ ಗ್ರಾಮೀಣ ಪ್ರದೇಶದ ಎಲ್ಲ ಪಿ ಎಚ್ ಸಿ ಸೆಂಟರ್ಗಳಲ್ಲಿ ಮತ್ತು ತಾಲೂಕಿನ ನಮ್ಮ ಏನು ಹೆಲ್ತ್ ಕೇಂದ್ರಗಳಲ್ಲಿ ಇವತ್ತು ಈ ಒಂದು ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ಗಳನ್ನು ನಮ್ಮ ರೈತ ಬಾಂಧವರಿಗೆ ಇವತ್ತು ಲಸಿಕೆಯನ್ನು ಇವತ್ತು ಹಾಕ್ತಾ ಇದ್ದಾರೆ. ಭಾಳ ಹಿಂದೆ ಇದ್ರ ಬಗ್ಗೆ ಇವತ್ತು ಅವೇರ್ನೆಸ್ ಕಡಿಮೆ ಇರ್ತಕ್ಕಂಥ ಸಂದರ್ಭದಲ್ಲಿ ಇಷ್ಟು ಡಿಮ್ಯಾಂಡ್ ಇರಲಿಲ್ಲ. ಈಗೇನಾಗಿದೆ, ನಮ್ಮ ಎಲ್ಲ ನಾಗರಿಕರಿಗೂ ಇದರ ಅರಿವು ಇವತ್ತು ಬಂದಿರೋದ್ರಿಂದ ಅದರಿಂದ ಹೆಚ್ಚು ಪ್ರಾಣಾಪಾಯದಿಂದ ಪಾರಾಗ್ಬೋದು ಎಂಬ ನಿಟ್ಟಿನಲ್ಲಿ ಈಗ ಸಾಕಷ್ಟು ಜನ ಇವತ್ತು ದಿನನಿತ್ಯ ಸಾವಿರಾರು ಜನ ಕ್ಯೂ ನಿಂತ್ಕೊಂಡು ಇವತ್ತು ಈ ಲಸಿಕೆಯನ್ನು ಇವತ್ತು ಹಾಕ್ಸ್ಕೊಂಬುದಕ್ಕೆ ಮುಂದೆ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಇವತ್ತು ಆಗ್ತಕ್ಕಂಥ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಅದರ ಜೊತೆಯಲ್ಲಿ ಸರ್ಕಾರ ಏನೀಗ ಈ ಲಸಿಕೆಯನ್ನು ಒದಗಿಸ್ತಕ್ಕಂಥದ್ದೇ ಒಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸಮಸ್ಯೆ ಆಗಿದೆ. ಯಾಕೆಂದರೆ ಒಂದೇ ಬಾರಿಗೆ ಎಲ್ರಿಗೂ ಕೂಡ ಒದಗಿಸ್ತಕ್ಕಂಥದ್ದು ಭಾಳ ಕಷ್ಟ ಅದನ್ನು. ಆದ್ದರಿಂದ ಹಂತ ಹಂತವಾಗಿ ಇವತ್ತು ಪ್ರತಿನಿತ್ಯ ಸುಮಾರು ಒಂದು ತಾಲೂಕು ಕೇಂದ್ರದಲ್ಲಿ ಒಂದು 200 ಜನ ಮತ್ತು ಒಂದು ಪಿ ಎಚ್ ಸಿ ಸೆಂಟ್ರಲ್ಲಿ ಒಂದು 200 ಜನ ಹೀಗೆ ತಾಲೂಕಿನಾದ್ಯಂತ ದಿನನಿತ್ಯ ಒಂದು 2-3 ಸಾವಿರದಷ್ಟು ಜನಕ್ಕೆ ಪ್ರತಿನಿತ್ಯ ಆಗ್ತಕ್ಕಂಥ ಲಸಿಕೆಯನ್ನು ಆಗ್ತಕ್ಕಂಥ ಕೆಲಸವನ್ನು ಈಗಾಗಲೇ ನಿನ್ನೆಯಿಂದ ಕೂಡ ಇವತ್ತು ಪ್ರಾರಂಭ ಮಾಡಿದೆ. ಆದ್ದರಿಂದ ನಮ್ಮೆಲ್ಲ ರೈತ ಬಾಂಧವರು ಈ ಲಸಿಕೆಯನ್ನು ಹಾಕ್ಸೋದಕ್ಕೆ ಏನೇನು ಅದರ ನಮ್ಮ ಮಾರ್ಗಸೂಚಿಗಳನ್ನು ಈಗಾಗಲೇ ತಾವು ಕೊಟ್ಟಿದ್ದೀವಿ, ಅದರ ಪ್ರಕಾರ ನಾವೆಲ್ಲರೂ ಕೂಡ ಮಾರ್ಗಸೂಚಿ ಅನ್ವಯ ಇವತ್ತು ಬೆಳಿಗ್ಗೆ 10ರಿಂದ ಸಾಯಂಕಾಲ 4 ಗಂಟೆವರೆಗೂ ಕೂಡ ತಾವು ಬಂದು ಈ ಲಸಿಕೆಯನ್ನು ಹಾಕ್ಸ್ಕೊಂಬುದಕ್ಕೆ ತಾವೆಲ್ಲರೂ ಕೂಡ ಇವತ್ತು ಬಾಧಿತರಾಗಬೇಕು. ಅದರ ಜೊತೆಯಲ್ಲಿ ಇವತ್ತು ಇದು ಹೆಚ್ಚು ಪರಿಣಾಮಕಾರಿ ಆಗ್ತಕ್ಕಂಥ ಇದು ಲಸಿಕೆ ಆಗಿರೋದ್ರಿಂದ ಇಂದಿನ ದುಸ್ಥಿತಿಯ ಈ ಸಂದರ್ಭದಲ್ಲಿ ತಾವೆಲ್ಲರೂ ಆರೋಗ್ಯದ ಬಗ್ಗೆ ಹೆಚ್ಚು ಇವತ್ತು ತಾವು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಮತ್ತು ಮಾಸ್ಕ್ಗಳನ್ನು ಇವತ್ತು ಧರಿಸ್ಬೇಕಾಗ್ತದೆ, ಸಾಮಾಜಿಕ ಅಂತರವನ್ನು ತಾವೆಲ್ಲರೂ ಕೂಡ ಕಾಪಾಡಬೇಕಾಗ್ತದೆ. ಈಗೇನು ಲಾಕ್ಡೌನ್ನ ಸಮಯದಲ್ಲಿ ತಾವೆಲ್ಲ ಕೂಡ ಅನವಶ್ಯಕವಾಗಿ ಇವತ್ತು ತಿರುಗಾಡ್ತಕ್ಕಂಥದ್ದು ಮತ್ತು ಮನೆಯಿಂದ ಹೊರಗಡೆ ಬರ್ತಕ್ಕಂಥದ್ದು ಇವೆಲ್ಲವನ್ನೂ ಕೂಡ ತಾವು ಅರಿವನ್ನು ಮೂಡಿಸ್ಬೇಕು. ಈಗಾಗಲೇ ನಮ್ಮ ಎಷ್ಟೋ ಕಡೆ ನಮ್ಮ ಕೆಲವರು ಯುವಕರಿರ್ಬೋದು ಮತ್ತು ರೈತರಿರ್ಬೋದು ಸುಮ್ಮನೆ ಓಡಾಡ್ತಕ್ಕಂಥದ್ದನ್ನು ಸಿಟಿಗೆ ಬಂದು ಹೋಗ್ತಕ್ಕಂಥದ್ದನ್ನ ಇವತ್ತು ನಾವು ನೋಡ್ತಿದ್ದೀವಿ. ಅದರಿಂದ ಹೆಚ್ಚು ಜನ ಇವತ್ತು ತಮ್ಮ ವೆಹಿಕಲ್ಗಳನ್ನು ಇವತ್ತು ಕೇಸ್ ಹಾಕ್ಸ್ಕೊಂತಕ್ಕಂಥದ್ದು ಮತ್ತು ತೊಂದರೆ ಅನುಭವಿಸ್ತಕ್ಕಂಥದ್ದನ್ನು ನಾವು ದಿನನಿತ್ಯ ಇವತ್ತು ನೋಡ್ತಾ ಇದ್ದೀವಿ. ಅದರಿಂದ ಎಲ್ಲ ನಮ್ಮ ರೈತ ಬಾಂಧವರು ಅನವಶ್ಯಕವಾಗಿ ಯಾವುದೇ ಕಾರಣಕ್ಕೂ ಕೂಡ ತಾವು ಸಿಟಿಗೆ ಬರ್ತಕ್ಕಂಥದ್ದನ್ನ ಓಡಾಡ್ತಕ್ಕಂಥದ್ದನ್ನ ತಾವು ನಿರ್ಬಂಧವನ್ನು ಏರಬೇಕು. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಈ ಸಂದಿಗ್ಧತೆಯ ಸಮಯದಲ್ಲಿ ಇವತ್ತು ಸರ್ಕಾರ ಯಾವ ರೀತಿ ಇವತ್ತು ಮಾಹಿತಿಗಳನ್ನು ಕೊಟ್ಟಿದೆ ಆ ಮಾಹಿತಿಗಳ ಪ್ರಕಾರ ಮಾರ್ಗಸೂಚಿ ಪ್ರಕಾರ ತಾವೆಲ್ಲರೂ ಕೂಡ ಆ ಕೆಲಸವನ್ನು ನಿರ್ವಹಿಸಬೇಕು ಅಂತ ತಾಲೂಕಿನ ಜನತೆಯಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಹೌದು, ಈಗಾಗಲೇ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಇವತ್ತು ಲಾಕ್ಡೌನ್ ವಿಸ್ತರಣೆ ಇವತ್ತು ಮಾಡ್ತಾ ಇದ್ದಾರೆ. ಅದರ ಸಂಪೂರ್ಣ ಪರಮಾಧಿಕಾರವನ್ನು ಈಗಾಗಲೇ ನರೇಂದ್ರ ಮೋದಿಯವರು ಆಯಾ ರಾಜ್ಯ ಸರ್ಕಾರಕ್ಕೆ ಇವತ್ತು ವಹಿಸಿಕೊಟ್ಟಿರೋದ್ರಿಂದ ಅವರು ಕೂಡ ಇವತ್ತು ವಿಸ್ತರಣೆ ಮಾಡ್ತಕ್ಕಂಥ ಅಧಿಕಾರವನ್ನು ಆ ರಾಜ್ಯ ಸರ್ಕಾರಗಳಿಗೆ ಇರೋದ್ರಿಂದ ನಮ್ಮ ರಾಜ್ಯದಲ್ಲೂ ಕೂಡ ಮಾನ್ಯ ಯಡಿಯೂರಪ್ಪನವರು ಇದರ ವಿಸ್ತರಣೆಯನ್ನು ಮಾಡ್ತಾರೆ ಎಂಬ ನಿರೀಕ್ಷೆ ಇದೆ. ನಿಜಕ್ಕೂ ಕೂಡ ಇಂಥ ಸಂದರ್ಭದಲ್ಲಿ ವಿಸ್ತರಣೆ ಆಗಲೇಬೇಕಾಗ್ತದೆ. ಯಾಕೆಂದರೆ ಈಗಾಗಲೇ ಈ ಒಂದು ಕೊರೋನಾ ಇದು ಸಮುದಾಯದ ಹಂತಕ್ಕೆ ಇವತ್ತು ತಲುಪಿರೋದ್ರಿಂದ ಅದರಲ್ಲೂ ಹೆಚ್ಚು ಗ್ರಾಮೀಣ ಪ್ರದೇಶದ ಜನರಲ್ಲಿ ಇವತ್ತು ಹೆಚ್ಚು ಈ ಒಂದು ರೋಗವನ್ನು ವೈರಸ್ಸನ್ನು ನಾವು ನೋಡ್ತಾ ಇದ್ದೀವಿ. ಯಾಕೆಂದರೆ ಇವಾಗಾಗಲೇ ಒಂದು ಗ್ರಾಮದಲ್ಲಿ ಸುಮಾರು 25% ಇವತ್ತು ಈ ಒಂದು COVID-19 ಇವತ್ತು ಎಲ್ಲ ಹಳ್ಳಿಗಳಲ್ಲೂ ಕೂಡ ಇದೆ. ಯಾಕೆಂದರೆ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಇವತ್ತು ನಮ್ಮ ಅನಕ್ಷರಸ್ಥರಿಗೆ ಹೆಚ್ಚು ಇದರ ಬಗ್ಗೆ ಅರಿವು ಇಲ್ಲದಂತಕ್ಕಂಥದ್ದಕ್ಕೆ ಇವತ್ತು ಅಲ್ಲಿ ಹೆಚ್ಚಾಗೋದಕ್ಕೆ ಕಾರಣ ಆಗಿದೆ. ಒಂದು ಕಡೆ ಇವತ್ತು ಪಟ್ಟಣ ಪ್ರದೇಶಗಳಲ್ಲಿ ಎಲ್ಲ ನಮ್ಮ ನಾಗರಿಕರುಗಳು ಎಚ್ಚರಿಕೆಯಿಂದ ಇವತ್ತು ಯಾವ ರೀತಿ ಇದನ್ನು ತಡೆಗಟ್ಟಬೇಕು, ಸಾಮಾಜಿಕ ಅಂತರವನ್ನು ಯಾವ ರೀತಿ ನಾವು ಕಾಪಾಡ್ಕೋಬೇಕು, ಮಾಸ್ಕನ್ನು ಯಾವ ರೀತಿ ನಾವು ಧರಿಸ್ಬೇಕು ಎಂಬುದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಅರಿವಿದೆ. ಆದರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇದರ ಅರಿವು ಕಡಿಮೆ ಇರೋದ್ರಿಂದ
ಮತ್ತು ಅವರ ದಿನನಿತ್ಯ ಇವತ್ತು ಕೃಷಿ ಚಟುವಟಿಕೆಗಳಲ್ಲಿ ಇವತ್ತು ಭಾಗವಹಿಸಬೇಕಾಗಿರೋದ್ರಿಂದ ಅನಿವಾರ್ಯ ಜನಸಂಪರ್ಕ ಆಗಬೇಕಾಗ್ತಕ್ಕಂಥ ಸಂದರ್ಭ ಇರೋದ್ರಿಂದ ಈ ಸಂದಿಗ್ಧತೆಯಲ್ಲಿ ಇವತ್ತು ಸುಮಾರು ಒಂದು 25% ಪ್ರತಿ ಹಳ್ಳಿನಲ್ಲೂ ಕೂಡ ಈ ಒಂದು ವೈರಸ್ ವ್ಯಾಪಕವಾಗಿ ಹರಡಿದೆ. ಆದ್ದರಿಂದ ನಮ್ಮ ಎಲ್ಲ ಇವತ್ತು ಕಾರ್ಯಕ್ರಮಗಳು ಕೂಡ ಗ್ರಾಮೀಣ ಪ್ರದೇಶದ ಕಡೆಗೆ ಇವತ್ತು ಹೆಚ್ಚು ಗಮನವನ್ನು ನಾವು ಇವತ್ತು ಹರಿಸ್ಬೇಕಾಗ್ತದೆ. ಇವತ್ತು ನಾವೇನು ಇವತ್ತು ಏನ ಒಂದು ಆರೋಗ್ಯದ ಕಾರ್ಯಕ್ರಮಗಳು ಇರ್ತಕ್ಕಂಥದ್ದು ಇರ್ಬೋದು, ಲಸಿಕೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಇರ್ತಕ್ಕಂಥದ್ದು ಇರ್ಬೋದು, ಮತ್ತು ತಮ್ಮ ಪೊಲೀಸ್ ಇಲಾಖೆ ಹೆಚ್ಚು ಬಿಗಿಯ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೂಡ ಇವತ್ತು ಗ್ರಾಮೀಣ ಪ್ರದೇಶದ ಹಳ್ಳಿಗಳಲ್ಲಿ ಇವತ್ತು ಮಾಡಬೇಕಾಗ್ತದೆ. ಆಗ ಮಾಡಿದಾಗ ಮಾತ್ರ ಈ ಸಮುದಾಯಕ್ಕೆ ಆಡಿರ್ತಕ್ಕಂಥ ಈ ಒಂದು ವೈರಸ್ಸನ್ನು ಇವತ್ತು ಅದನ್ನು ತಡೆಗಟ್ಟಿದಾಗ ಮಾತ್ರ ಇದನ್ನು ನಾವು ಈ ತಾಲೂಕಲ್ಲಿ ಇವತ್ತು ಕಡಿಮೆ ಮಾಡ್ಬೋದು. ಇಲ್ಲಾಂದರೆ ನಿಜಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ನಮಗೆ ಹೆಚ್ಚು ಇದರಿಂದ ದುಷ್ಪರಿಣಾಮಗಳು ಬೀರ್ತಕ್ಕಂಥ ಸಂದರ್ಭ ಆಗ್ತದೆ. ಅದರಿಂದ ನಾವೆಲ್ಲರೂ ಕೂಡ ಇದರಲ್ಲಿ ಎಲ್ಲ ಪಕ್ಷಾತೀತವಾಗಿ ನಮ್ಮ ಎಲ್ಲ ಜನಪ್ರತಿನಿಧಿಗಳಿರ್ಬೋದು, ನಾಗರಿಕರಿರ್ಬೋದು, ವ್ಯಾಪಕವಾಗಿ ಗ್ರಾಮೀಣ ಪ್ರದೇಶದ ಜನರಿಗೆ ಅರಿವನ್ನು ಮೂಡಿಸುವಂಥ ನೆಕ್ಕದಲ್ಲಿ ಅವರಿಗೆ ಮನವರಿಕೆಯನ್ನು ಮಾಡಿ ಇದ್ರ ಬಗ್ಗೆ ಎಚ್ಚರಿಕೆಯನ್ನು ನಾವು ತೆಗೆದುಕೊಂಡಾಗ ಮಾತ್ರ ಈ ಒಂದು ವ್ಯವಸ್ಥೆಯನ್ನು ನಾವು ಸರಿಪಡಿಸ್ಬೋದು ಎಂಬ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.